ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. 11 ಡಿಸಿಪಿ, 33 ಎಸಿಪಿ, 122 ಇನ್ಸ್ಪೆಕ್ಟರ್ಗಳು, 700ಕ್ಕೂ ಹೆಚ್ಚು ಎಸ್ಐಗಳು, 50 ಕೆಎಸ್ಆರ್ಪಿ ತುಕಡಿ, 30 ಸಿಎಆರ್ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ಸೆಕ್ಯೂರಿಟಿಯನ್ನ ಫುಲ್ ಟೈಟ್ ಮಾಡಲಾಗಿದೆ. ಭದ್ರತೆಗಾಗಿ 3,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ನಾಳೆ ಬಿಕೆ ಸಿಂಗ್ ಅವರಿಗೆ ಭದ್ರತೆಯ ಉಸ್ತುವಾರಿಯನ್ನ ವಹಿಸಲಾಗಿದೆ. ಸಂಚಾರಿ ಪೊಲೀಸರಿಂದಲೂ ನಾಳೆಯ ಕಾರ್ಯಕ್ರಮಕ್ಕೆ ತಯಾರಿ ನಡೆದಿದೆ. ಸಂಚಾರ ಹೆಚ್ಚುವರಿ ಡಿಸಿಪಿ, 3 ಡಿಸಿಪಿ, 31 ಇನ್ಸ್ಪೆಕ್ಟರ್ಗಳು, ಒಟ್ಟು 1,000ಕ್ಕೂ ಹೆಚ್ಚು ಪೊಲೀಸರಿಂದ ಸಂಚಾರ ಸುವ್ಯವಸ್ಥೆಯ ಬಗ್ಗೆ ಗಮನ ಹರಿಸಲಾಗಿದೆ. ಮಾವಿನಕಾಯಿ ಮಂಡಿ ಪ್ಯಾಲೇಸ್ ಒಳಗಡೆ ನಿಲುಗಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ನಗರದಾದ್ಯಂತ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಪೊಲೀಸರು. 11 ಡಿಸಿಪಿ, 33 ಎಸಿಪಿ, 122 ಇನ್ಸ್ಪೆಕ್ಟರ್ಗಳು, 700ಕ್ಕೂ ಹೆಚ್ಚು ಎಸ್ಐಗಳು ಭದ್ರತೆಯಲ್ಲಿ ತೊಡಗಿದ್ದಾರೆ. 50 ಕೆಎಸ್ಆರ್ಪಿ ತುಕಡಿ, 30 ಸಿಎಆರ್ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಭದ್ರತೆಗಾಗಿ 3,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಂಚಾರ ಹೆಚ್ಚುವರಿ ಡಿಸಿಪಿ, 3 ಡಿಸಿಪಿ, 31 ಇನ್ಸ್ಪೆಕ್ಟರ್ಗಳು ಭದ್ರತೆಯಲ್ಲಿ ನಿರತರಾಗಿದ್ದಾರೆ. ಒಟ್ಟು 1,000ಕ್ಕೂ ಹೆಚ್ಚು ಪೊಲೀಸರು ಸಂಚಾರ ಸುವ್ಯವಸ್ಥೆಯ ಕಡೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ನಾಳೆ ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ಪ್ರಧಾನಿ ಮಂತ್ರಿಗಳು ಬರುವಂಥ ಒಂದು ಪರಿವರ್ತನಾ ಸಮಾವೇಶಕ್ಕೆ ಪೊಲೀಸು, ಬೆಂಗಳೂರು ನಗರ ಪೊಲೀಸರು ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಬಂದೋಬಸ್ತ್ ವ್ಯವಸ್ಥೆಗಾಗಿ 11 ಜನ DCPಗಳು, 33 ಜನ ACPಗಳು, 122 ಇನ್ಸ್ಪೆಕ್ಟರ್ಗಳು, 250 ಸಬ್ಇನ್ಸ್ಪೆಕ್ಟರ್ಗಳು, 300 ASIಗಳು, ಒಟ್ಟು 3,000 ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್, ಇಷ್ಟು ಜನ ಈ ಬಂದೋಬಸ್ತು ಕರ್ತವ್ಯಕ್ಕೆ ನೇಮಿಸಲಾಗಿದೆ. ಇದರ ಜೊತೆಗೆ 50 KSRP ಪ್ಲಟೂನ್ಗಳು ಮತ್ತು 30 CR ಪ್ಲಟೂನ್ಗಳನ್ನು ಸಹ ನಾವು ಈ ಬಂದೋಬಸ್ತು ವ್ಯವಸ್ಥೆಗಾಗಿ ನೇಮಕ ಮಾಡ್ತಾ ಇದ್ದೇವೆ. ಇದನ್ನು ಉಸ್ತುವಾರಿಯನ್ನು ನಮ್ಮ ಅಡಿಷನಲ್ CP ವೆಸ್ಟ್ ಶ್ರೀ BK ಸಿಂಗ್ ಅವರು ಆ ಫಂಕ್ಷನ್ ಪ್ಲೇಸಿನ ಉಸ್ತುವಾರಿಯನ್ನು ನೋಡ್ಕೊಳ್ತಾರೆ. ಈ ಟ್ರಾಫಿಕ್ ವ್ಯವಸ್ಥೆಗಾಗಿ ಅಡಿಷನಲ್ CP ಟ್ರಾಫಿಕ್ ಶ್ರೀ ಹಿತೇಂದ್ರ ಅವರು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಒಂದು 3 ಜನ DCPಗಳು ಮತ್ತು